साधु पृष्टोहम भवद्भिर्लोकमंगलम यत्कृतः कृष्ण संप्रश्नो येन आत्मा आशु प्रसीदति. ತುಂಬಾ ಸಂತೋಷಗೊಂಡಂಥ ಉಗ್ರಶ್ರವಸ ಹೇಳ್ತಾನೆ, ನಾನು ಏನು ಕೇಳ್ತೀರೋ ಅಂತ ತಿಳ್ಕೊಂಡಿದ್ದೆ. ಏನಾದರೂ ಬೇಡವಾದ ಶಾಲೆ ಶಾಸ್ತ್ರಪಾಠ ಹಾಳು ವಾಕ್ಯಾರ್ಥ ಏನಾದ್ರು ಶುರು ಮಾಡ್ತೀರೇನೋ, ವ್ಯರ್ಥವಾಗಿ ತರ್ಕ ವಿಷಯ ಏನಾದರೂ ತೆಗೆದು ಬದುಕು ವ್ಯರ್ಥ ಮಾಡತಕ್ಕಂಥ ಸಂಗತಿಯನ್ನು ಕೇಳ್ತೀರೇನೋ ಅಂತ ಯೋಚನೆ ಮಾಡಿದ್ದೆ. ನನಗೆ ತುಂಬ ಸಂತೋಷ ಆಗಿದೆ, ಯಾಕೆಂದರೆ ನೀವು ಕೃಷ್ಣನ ಬಗ್ಗೆ ಹೇಳು ಅಂತ ಹೇಳ್ತಾ ಇದ್ದೀರಿ. ನನಗೆ ತುಂಬ ಇಷ್ಟವಾದ ಸಂಗತಿ ಅದು. ಏನ ಆತ್ಮ ಆಶು ಪ್ರಸಿದ್ಧತಿ, ಭಗವಂತನ ಬಗೆಗೆ ಅದರಲ್ಲೂ ವಿಶೇಷವಾಗಿ ನಮಗೆ ಅತ್ಯಂತ ಸಮೀಪ ಈ ಈ ಪ್ರಸಂಗ ನಡೆಯುವಾಗ ಕೃಷ್ಣ ಅವತಾರ ಸಮಾಪ್ತಿ ಮಾಡಿ ಒಂದು 25 ವರ್ಷವೂ ಆಗಲಿಲ್ಲ, ಕಾಲು ಶತಮಾನವೂ ಆಗಲಿಲ್ಲ. ಅದರಿಂದ ಈ ಈ ಪ್ರಸಂಗದಲ್ಲಿ ಪಾಲುದಾರರು ಕೃಷ್ಣನನ್ನು ಕಂಡವರು. ಹಾಗಾಗಿ ಬಹಳ ಸಂತೋಷ ಆಗಿಬಿಟ್ಟಿದೆ. ಕೃಷ್ಣನ ಜೀವನದ ಅದ್ಭುತಗಳನ್ನು ಕೇಳತಕ್ಕ ಆಸೆ ನಿಮಗಿದೆ, ಅದನ್ನು ಹೇಳಬೇಕು ಅಂತ. ನನಗೂ ಸಂತೋಷ, ಯಾಕೆಂದರೆ ಕೇಳಿದವರು ಹೇಳಿದವರು ಅದರಿಂದ ಏನಾಗುತ್ತೆ ಅಂದರೆ ಕೇಳ್ತಾ ಕೇಳ್ತಾ ಭಗವಂತ ಪ್ರಸನ್ನನಾಗ್ತಾನೆ, ಮನಸ್ಸು ತಿಳಿಯಾಗಿಬಿಡುತ್ತೆ, ನಮ್ಮ ಆತ್ಮ ಉದ್ಧಾರ ಆಗಿಬಿಡುತ್ತೆ, ಅದು ಭಗವಂತನ ಪ್ರಸಾದಕ್ಕೆ ಪಾತ್ರವಾಗುತ್ತೆ. ಅಂಥ ಒಂದು ಅತ್ಯಂತ ಪರಮ ಮಾಂಗಲಿಕವಾದ ಪರಮ ಶ್ರೇಯಸ್ಕರವಾದಂತಹ ಸಂಗತಿಯನ್ನು ನೀವು ಕೇಳಿದ್ರಲ್ಲ, ನನಗೆ ತುಂಬ ಸಂತೋಷ ಆಗಿದೆ ಅಂತ ಹೇಳಿಕೊಂಡು ಮೆಚ್ಚಿ ಅದನ್ನು ತಾನು ಪ್ರಾರಂಭ ಮಾಡ್ತೇನೆ ಅಂತ ಹೇಳಿಕೊಂಡು ಅವನು ಏನು ಮಾಡ್ತಾನೆ ಅಂತಂದರೆ, ಭಗವಂತನ ಅನುಗ್ರಹಕ್ಕೆ ನಮ್ಮ ಬದುಕು ಹೇಗಿರಬೇಕು ಅನ್ನೋದನ್ನು ಪ್ರಸ್ತಾವ ಮಾಡ್ತಾ ಭಗವಂತನ ಚರಿತ್ರೆಯನ್ನು ಪ್ರಸ್ತಾವ ಮಾಡ್ತಾನೆ. ಧರ್ಮ ಸ್ವನುಷ್ಠಿತಃ ಪುಂಸಾ ಧರ್ಮ ಸ್ವನುಷ್ಠಿತಃ ಪುಂಸಾಂ ವಿಶ್ವಕ್ಸೇನ ಕಥಾ ನೋತ್ಪಾಯೇವಲಂ. ಯಾಕೆ ಅಂತಂದರೆ ಅವನಿಗೆ ಸಂತೋಷ ಆದದ ಕಾರಣ ಹೇಳ್ತಾನೆ, ಜನ ಧರ್ಮಾನುಷ್ಠಾನ ಮಾಡ್ತಾ ಇದ್ದಾರೆ, ಇನ್ನೂ ಪ್ರಚಂಡವಾಗಿ ಧರ್ಮಾನುಷ್ಠಾನ ನಡೀತಾ ಇದ್ದ ಕಾಲ ಅದು. ಕಲಿಯುಗ ಪ್ರಾರಂಭವಾಗಿ ಸುಮಾರು ಒಂದು 40-50 ವರ್ಷ ಆಗಿದೆ. ಆದರೆ ಆ ದ್ವಾಪರದ ಪಾಂಡವರ ಕೃಷ್ಣನ ಸನ್ನಿಧಾನದ ಪ್ರಭಾವದ ಛಾಯೆ ಇನ್ನೂ ಉಳಿದಿದೆ. ಧರ್ಮಾನುಷ್ಠಾನ ಅಲ್ಲೇ ಹೇಳಿದ್ನಲ್ಲ, ಗುರುಕುಲದಲ್ಲಿ ಬೆಳಗಿನ ಸಂಜೆ ಹೊತ್ತು 3 ಹೊತ್ತು ಅಗ್ನಿಹೋತ್ರ ನಡೀತಾ ಇತ್ತು. ಆದರೆ ಉಗ್ರಶ್ರವಸ್ ಹೇಳ್ತಾನೆ, ಬೆಳಗಿಂದ ಸಂಜೆ ತನಕ ಧರ್ಮಾನುಷ್ಠಾನ ಮಾಡಿ ಏನು ಉಪಯೋಗ ಅಂತ. ಬೆಳಗಿಂದ ಸಂಜೆ ತನಕ ಧರ್ಮಾನುಷ್ಠಾನ ಮಾಡ್ತಾರೆ, ಅಗ್ನಿಮುಖದಲ್ಲಿ ಆರಾಧನೆ ನಡೀತದೆ, ಪಾಠ ಪ್ರವಚನ ನಡೀತದೆ, ಇನ್ನೇನೇನೋ ಧರ್ಮಾನುಷ್ಠಾನ ನಡೀತಾವೆ, ಉಪವಾಸ ವ್ರತಾದಿಗಳು ನಡೀತಾ ಇವೆ. ಇದು ಎಲ್ಲದರ ಹಿಂದೆ ಇದು ಯಾಕೆ ಅನ್ನುವುದು ಗೊತ್ತಿಲ್ಲದೇ ಇದ್ದರೆ ಮಾಡಿ ಏನು ಉಪಯೋಗ? ಎಲ್ಲ ಧರ್ಮಾನುಷ್ಠಾನ ಇರುವುದು ಯಾಕೆ? ನೋತ್ಪಾದೇ ದ್ಯತಿರತಿಂ, ಅದರಲ್ಲಿ ಭಗವಂತನ ಮಹಿಮೆಯನ್ನು ತಿಳ್ಕೋಬೇಕು ಅನ್ನುವ ಇಚ್ಛೆ ಹುಟ್ಟದೇ ಇದ್ದರೆ ಅಲ್ಲಿ ಎಲ್ಲ ಧರ್ಮಾನುಷ್ಠಾನಗಳು ಕೂಡ ನೀರಿನಲ್ಲಿ ಹೋಮ ಮಾಡಿದಂತೆ. ಎಲ್ಲ ಧರ್ಮಾನುಷ್ಠಾನದ ಉದ್ದೇಶ ಧರ್ಮವಿದುತ್ತಮನಾದ ಎಲ್ಲ ಧರ್ಮಗಳನ್ನು ಎಲ್ಲ ಯಜ್ಞಗಳನ್ನು ಸ್ವೀಕಾರ ಮಾಡತಕ್ಕಂಥ ಸರ್ವಯಜ್ಞ ಭೋಕ್ತಾರನಾದ ಭಗವಂತನ ಅರಿವು ನಮ್ಮಲ್ಲಿ ಮೂಡಬೇಕು, ಭಗವಂತನಲ್ಲಿ ರತಿ ಮೂಡಬೇಕು. ಅದಕ್ಕೋಸ್ಕರ ಭಗವಂತನ ಕಥೆಗಳನ್ನು ಕೇಳುವಲ್ಲಿ ನಮ್ಮ ಕಿವಿಗಳಿಗೆ ಆಸಕ್ತಿ ಮೂಡಬೇಕು. ಈ ಆಸಕ್ತಿಯನ್ನು ಮೂಡಿಸದೇ ಇದ್ದರೆ ನಮ್ಮ ಎಲ್ಲ ಅನುಷ್ಠಾನ ವ್ಯರ್ಥ, ನಮ್ಮ ಎಲ್ಲ ಅಧ್ಯಯನ ನಮ್ಮ ಎಲ್ಲ ಪಾಂಡಿತ್ಯ ವ್ಯರ್ಥ. ಆದರೆ ನೀವು ಅದನ್ನು ಬೆಳೆಸಿಕೊಳ್ಳುವಂಥ ಕೆಲಸದಲ್ಲಿ ತೊಡಗಿದ್ದೀರಿ, ಭಗವಂತನ ಕಥೆ ಹೇಳಿ ಅಂತ ಹೇಳ್ತಾ ಇದ್ದೀರಿ. ಹಾಗಾಗಿ ನನಗೆ ತುಂಬ ಸಂತೋಷವಾಗಿದೆ. ನಾನು ನಿಮ್ಮ ಇಷ್ಟದಂತೆ, ನನಗೂ ಇಷ್ಟವಾದ, ನಿಮಗೆಲ್ಲರಿಗೂ ಇಷ್ಟವಾದಂಥ ಭಗವಂತನ ಕಥೆಯನ್ನು ಹೇಳ್ತೇನೆ. ಯಾಕೆಂದರೆ ಭಗವಂತನ ಮಹಿಮೆ ಏನು ಗೊತ್ತಾ?